ದೇಶದಲ್ಲೇ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ಭೂಮೇಲ್ಮೈಯಿಂದ 225 ಮೀಟರ್ ಆಳದಲ್ಲಿರುವ ಪಶ್ಚಿಮ ಬಂಗಾಳ ರಾಜ್ಯದ ಜಾಂಜ್ರಾ ಕಲ್ಲಿದ್ದಲು ಗಣಿಗೆ ಇಂದು ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ ಜೋಶಿ ಭೇಟಿ ನೀಡಿದರು। ಮೈ ಪಹಿಲಿ ಬಾರ್ ಇಸ್ ಅಂಡರ್ ಗ್ರೌಂಡ್ ಮೈನಿಂಗ್ ಇಸ್ಮೇ ಮೈ ಗಯಾ ಥಾ ಈ ಬಹುತ ವೈಶಿಷ್ಟ್ಯಪೂರ್ಣ ಎಕ್ಸ್‌ಪೀರಿಯನ್ಸ್ ಮುಜೆ ಹುವಾ 225 ಮೀಟರ್ नीचे जाना अपने आप में एक बहुत बड़ा एक्सपीरियंस है। ಗಣಿವಳಗೆ 225 ಮೀಟರ್ ಆಳಕ್ಕೆ ತೆರಳಿದ್ದಲ್ಲದೆ ಅಂಡರ್ಗ್ರೌಂಡ್ ನಲ್ಲಿ 1.5 ಕಿಲೋಮೀಟರ್ ಪ್ರಯಾಣಿಸಿ ಪರಿಶೀಲನೆ ನಡೆಸಿದರು। ಈ ಮೂಲಕ 225 ಮೀಟರ್ ಆಳದ ಭೂಗತ ಕಲ್ಲಿದ್ದಲು ಗಣಿವಳಗೆ ಪ್ರವೇಶಿಸಿದ ಮೊದಲ ಸಚಿವ ಎಂಬ ಹೆಗ್ಗಳಿಕೆಗೆ ಜೋಶಿ ಪಾತ್ರರಾಗಿದ್ದಾರೆ। ಈ ವೇಳೆ ಮಾತನಾಡಿದ ಸಚಿವ ಪ್ರಹ್ಲಾದ ಜೋಶಿ ಇಷ್ಟೊಂದು ಆಳಕ್ಕೆ ಹೋಗಿ ಪ್ರತಿನಿತ್ಯ ಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸಿ ಕಲ್ಲಿದ್ದಲು ಉತ್ಪಾದನೆಗೆ ಶ್ರಮಿಸುತ್ತಿರುವ ಕಾರ್ಮಿಕರು ಒಂದು ರೀತಿಯಲ್ಲಿ ಯೋಧರ ಹಾಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು। ಹರ್ ದಿನ ಹಮಾರ ಜೋ ಕೋಲ್ ವರ್ಕರ್ಸ್ ಹೈ ಅಂತೋ ಹಮ್ ಲೋಗೋ ಕೋ ಕೋಲ್ ವಾರಿಯರ್ ಬೋಲ್ತೇ ಹೈ ವೋ ಇತ್ನೆ ನೀಚೇ ಜಾಕೆ ಔರ್ ಇತ್ನೆ ಇಕ್ ತರಹ ಸೇ ವಿಷಮ ಸ್ಥಿತಿ ಮೇ ಕಾಮ್ ಕರ್ತೇ ಹೈ ಸರ್ಫೇಸ್ ಸೇ ಇತ್ನೆ ನೀಚೇ ಜಾಕೆ 225 मीटर्स नीचे जाके जो काम करते हैं और वही कारण है एकदम नैरो लेन रहता है फिर भी हजारों हजारों लोग डेली अंदर जाते हैं। लिफ्ट भी आप देख सकते हैं और उधर से जो आगे जाना है ये भी एक स्पेशल एक्सपीरियंस है। इसलिए मैं सभी कोल वॉरियर्स को इधर के जो अधिकारी है कर्मचारी है सभी को मैं अभिनंदन करता हूँ धन्यवाद करता हूँ।